ಓಂ ಶಾಂತಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾಥ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮನ್ನು ಈ ಪಾಪದ ಜಗತ್ತಿನಿಂದ ಹೊರತೆಗೆದು ನಿಮ್ಮದಿಯ ಜಗತ್ತಿಗೆ ಕರೆದೊಯ್ಯಲು ತಂದೆ ಬಂದಿದ್ದಾರೆ ತಂದೆಯ ಮೂಲಕ ನಿಮಗೆ ಸುಖ ಶಾಂತಿಯ ಎರಡು ಉಡುಗೊರೆ ಸಿಗುತ್ತದೆ ನಿಮ್ಮನ್ನು ಈ ಪಾಪದ ಜಗತ್ತಿನಿಂದ ಹೊರತೆಗೆದು ನಿಮ್ಮದಿಯ ಜಗತ್ತಿಗೆ ಕರೆದೊಯ್ಯಲು ತಂದೆ ಬಂದಿದ್ದಾರೆ ತಂದೆಯ ಮೂಲಕ ನಿಮಗೆ ಸುಖ ಶಾಂತಿಯ ಎರಡು ಉಡುಗೊರೆ ಸಿಗುತ್ತದೆ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಸತ್ಯ ಸತ್ಯ ನನ್ಸ್ ನೀವಾಗಿದ್ದೀರಿ ಸತ್ಯ ನನ್ಸ್ ಎಂದು ಯಾರಿಗೆ ಹೇಳಲಾಗುತ್ತದೆ ಇಡೀ ಜಗತ್ತಿನಲ್ಲಿ ಸತ್ಯ ಸತ್ಯ ನನ್ಸ್ ನೀವಾಗಿದ್ದೀರಿ ಸತ್ಯ ನನ್ಸ್ ಎಂದು ಯಾರಿಗೆ ಹೇಳಲಾಗುತ್ತದೆ ಉತ್ತರ ಸತ್ಯ ನನ್ಸ್ ಆದವರ ಬುದ್ಧಿಯಲ್ಲಿ ಒಬ್ಬರದ್ದೇ ನೆನಪು ಇರಲಿ ಅಂದರೆ ಒಬ್ಬರಲ್ಲದೆ ಬೇರೆ ಯಾರೂ ಇಲ್ಲ ಬಲೆ ಅವರು ತಮ್ಮನ್ನು ನನ್ಸ್ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರ ಬುದ್ಧಿಯಲ್ಲಿ ಕೇವಲ ಒಬ್ಬ ಕ್ರೈಸ್ತನ ನೆನಪು ಇರುವುದಿಲ್ಲ ಕ್ರೈಸ್ತನಿಗೆ ಭಗವಂತನ ಪುತ್ರನೆಂದು ಹೇಳಿಕೊಳ್ಳುತ್ತಾರೆ ಅಂದ ಮೇಲೆ ಅವರ ಬುದ್ಧಿಯಲ್ಲಿ ಇಬ್ಬರು ಇದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಒಬ್ಬ ತಂದೆ ಇದ್ದಾರೆ ಆದ್ದರಿಂದ ನೀವು ಸತ್ಯ ಸತ್ಯ ನನ್ಸಾಗಿದ್ದೀರಿ ಪವಿತ್ರವಾಗಿರಬೇಕು ಎಂಬುದು ತಂದೆಯ ಆದೇಶವಾಗಿದೆ ಹಾಡು ಈ ಪಾಪದ ಜಗತ್ತಿನಿಂದ ದೂರ ಕರೆದೊಯ್ಯು ಪ್ರಭು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನು ಕೇಳಿದಿರಿ ಯಾರು ಕೇಳಿದರು ಆತ್ಮಗಳು ಆತ್ಮಗಳಿಗೆ ಪರಮಾತ್ಮನೆಂದು ಹೇಳಲು ಸಾಧ್ಯವಿಲ್ಲ ಮನುಷ್ಯನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಸರಿ ನೀವು ಈಗ ಬ್ರಾಹ್ಮಣರಾಗಿದ್ದೀರಿ ನಿಮ್ಮನ್ನು ಈಗ ದೇವತೆ ಎಂದು ಹೇಳಲು ಸಾಧ್ಯವಿಲ್ಲ ಬ್ರಹ್ಮನಿಗೆ ದೇವತೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಬಲಿ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಎಂದು ಹೇಳುತ್ತಾರೆ ಆದರೆ ಬ್ರಹ್ಮ ಮತ್ತು ವಿಷ್ಣುವಿನಲ್ಲಿ ಬಹಳ ವ್ಯತ್ಯಾಸವಿದೆ ವಿಷ್ಣುವಿಗೆ ದೇವತೆ ಎಂದು ಹೇಳುತ್ತಾರೆ ಬ್ರಹ್ಮನಿಗೆ ದೇವತೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಅವರು ಬ್ರಾಹ್ಮಣರ ತಂದೆಯಾಗಿದ್ದಾರೆ ಬ್ರಾಹ್ಮಣರಿಗೆ ದೇವತೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಈಗ ಈ ವಿಚಾರಗಳನ್ನು ಭಗವಂತನೇ ತಿಳಿಸುತ್ತಾರೆ ಯಾವುದೇ ಮನುಷ್ಯ ಮನುಷ್ಯನಿಗೆ ತಿಳಿಸಿಕೊಡಲು ಸಾಧ್ಯವಿಲ್ಲ ಮನುಷ್ಯರಂತೂ ಅಂಧಶ್ರದ್ಧೆಯಲ್ಲಿ ಏನು ಬರುತ್ತದೆಯೋ ಅದನ್ನು ಹೇಳಿಬಿಡುತ್ತಾರೆ ಆತ್ಮೀಯ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಎಂದು ನೀವು ಮಕ್ಕಳು ಈಗ ತಿಳಿದಿದ್ದೀರಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ನಾನು ಆತ್ಮ ಈ ಶರೀರವನ್ನು ಪಡೆಯುತ್ತೇನೆ ನಾನು ಆತ್ಮನೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದಿದ್ದೇನೆ ಎಂತೆಂತಹ ಕರ್ಮ ಮಾಡುತ್ತಾರೆ ಅಂತಹದೇ ಶರೀರ ಸಿಗುತ್ತದೆ ಶರೀರದೊಂದಿಗೆ ಆತ್ಮ ಬೇರೆ ಆಗುತ್ತದೆ ಎಂದರೆ ಶರೀರದೊಂದಿಗೆ ಪ್ರೀತಿ ಇರುವುದಿಲ್ಲ ಆತ್ಮದೊಂದಿಗೆ ಪ್ರೀತಿ ಇರುತ್ತದೆ ಆತ್ಮ ಶರೀರದಲ್ಲಿದ್ದರೆ ಆಗ ಆತ್ಮವನ್ನು ಪ್ರೀತಿ ಮಾಡಲಾಗುತ್ತದೆ ಪಿತ್ರರನ್ನು ಮನುಷ್ಯರು ಆಹ್ವಾನಿಸುತ್ತಾರೆ ಅವರ ಶರೀರವಂತೂ ಸಮಾಪ್ತಿಯಾಯಿತು ನಂತರ ಅವರ ಆತ್ಮನನ್ನು ನೆನಪು ಮಾಡುತ್ತಾರೆ ಆದ್ದರಿಂದ ಬ್ರಾಹ್ಮಣರನ್ನು ಕರೆಸುತ್ತಾರೆ ಆತ್ಮನೇ ಬಾ ಈ ಭೋಜನ ಬಂದು ಸ್ವೀಕರಿಸು ಎಂದು ಹೇಳುತ್ತಾರೆ ಆತ್ಮದಲ್ಲಿ ಮೋಹ ಇರುತ್ತದೆ ಆದರೆ ಮೊದಲು ಶರೀರದಲ್ಲಿ ಮೋಹ ಇತ್ತು ಆ ಶರೀರ ನೆನಪು ಬರುತ್ತಿತ್ತು ನಾವು ಆತ್ಮವನ್ನು ಕರೆಯುತ್ತೇವೆ ಎಂದು ತಿಳಿಯುವುದಿಲ್ಲ ಆತ್ಮನೇ ಎಲ್ಲವನ್ನೂ ಮಾಡುತ್ತದೆ ಆತ್ಮದಲ್ಲಿಯೇ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರ ಇರುತ್ತದೆ ಮೊಟ್ಟ ಮೊದಲಿಗೆ ದೇಹಾಭಿಮಾನ ಅನಂತರ ಉಳಿದೆಲ್ಲ ವಿಕಾರ ಬರುತ್ತವೆ ಎಲ್ಲವನ್ನೂ ಸೇರಿಸಿ ವಿಕಾರಿ ಎಂದು ಹೇಳುತ್ತಾರೆ ಯಾರಲ್ಲಿ ಈ ವಿಕಾರ ಇರುವುದಿಲ್ಲ ಅವರನ್ನು ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ನಿಜವಾಗಿಯೂ ಭಾರತದಲ್ಲಿ ದೇವತೆಗಳು ಇದ್ದರು ಅವರಲ್ಲಿ ದೈವಿ ಗುಣಗಳು ಇದ್ದವು ಎಂಬುದನ್ನು ತಿಳಿದಿದ್ದೀರಿ ಈ ಲಕ್ಷ್ಮೀನಾರಾಯಣರದ್ದು ಇರುವುದೇ ದೇವತಾ ಧರ್ಮ ಹೇಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪುರುಷ ಅಥವಾ ಸ್ತ್ರೀ ಎಲ್ಲರೂ ಕ್ರಿಶ್ಚಿಯನ್ ಆಗಿದ್ದಾರೆ ಇಲ್ಲಿ ಸಹ ದೇವತೆ ಎಂದು ಹೇಳಲಾಗುತ್ತದೆ ರಾಜ ರಾಣಿ ಪ್ರಜೆ ಎಲ್ಲರೂ ದೇವತಾ ಧರ್ಮದವರಾಗಿದ್ದಾರೆ ಇದು ಬಹಳ ಶ್ರೇಷ್ಠ ಸುಖ ಕೊಡುವಂತಹ ಧರ್ಮವಾಗಿದೆ ಮಕ್ಕಳು ಹಾಡನ್ನು ಕೇಳಿದಿರಿ ಬಾಬಾ ನಮ್ಮನ್ನು ನೆಮ್ಮದಿ ಶಾಂತಿ ಇರುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗು ಎಂದು ಆತ್ಮವೇ ಹೇಳುತ್ತದೆ ಅದಂತೂ ಸುಖಧಾಮ ಮತ್ತು ಶಾಂತಿಧಾಮವಾಗಿದೆ ಇಲ್ಲಿ ಬಹಳ ಚಿಂತಾಕ್ರಾಂತರಾಗಿದ್ದಾರೆ ಸತ್ಯಯುಗದಲ್ಲಿ ಯಾರೂ ಚಿಂತಾಕ್ರಾಂತರಾಗಿರುವುದಿಲ್ಲ ಬಾಬಾರವರ ಹೊರತು ನೆಮ್ಮದಿಯ ಜಗತ್ತಿಗೆ ಕರೆದುಕೊಂಡು ಹೋಗಲು ಯಾರಿಗೂ ಸಾಧ್ಯವಿಲ್ಲ ಎಂದು ಆತ್ಮ ತಿಳಿದಿದೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಈ ಎರಡು ಉಡುಗೊರೆ ನಾನು ಕಲ್ಪಕಲ್ಪ ತರುತ್ತೇನೆ ಎಂದು ತಂದೆ ಹೇಳುತ್ತಾರೆ ಆದರೆ ನೀವು ಮರೆತು ಹೋಗುತ್ತೀರಿ ಡ್ರಾಮಾದಲ್ಲಿ ಮರೆಯಲೇಬೇಕು ಎಲ್ಲರೂ ಮರೆತು ಹೋದಾಗ ನಾನು ಬರುತ್ತೇನೆ ನೀವು ಈಗ ಬ್ರಾಹ್ಮಣರಾಗಿದ್ದೀರಿ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದಿದ್ದೇವೆ ಎಂದು ನಿಮಗೆ ನಿಶ್ಚಯವಿದೆ ಯಾರು ಜ್ಞಾನವನ್ನು ಪೂರ್ಣ ತೆಗೆದುಕೊಳ್ಳುವುದಿಲ್ಲ ಅವರು ಮೊದಲು ಹೊಸ ಜಗತ್ತಿಗೆ ಬರುವುದಿಲ್ಲ ತ್ರೇತ ಅಥವಾ ತ್ರೇತದ ಅಂತ್ಯದಲ್ಲಿ ಬರುತ್ತಾರೆ ಪುರುಷಾರ್ಥದ ಮೇಲೆ ಪೂರ್ಣ ಆಧಾರಿತವಾಗಿದೆ ಸತ್ಯಯುಗದಲ್ಲಿ ಸುಖವಿತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇಂದಿನ ಜನ್ಮದಲ್ಲಿ ಇವರು ಏನಾಗಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ ಇಂದಿನ ಜನ್ಮದಲ್ಲಿ ಇವರು ಬ್ರಾಹ್ಮಣರಾಗಿದ್ದರು ಅದಕ್ಕೂ ಮೊದಲು ಶೂದ್ರರಾಗಿದ್ದರು ವರ್ಣಗಳ ಮೇಲೆ ನೀವು ಉತ್ತಮ ರೀತಿಯಿಂದ ತಿಳಿಸಿಕೊಡಬಹುದು ನಾವು ಇಪ್ಪತ್ತೊಂದು ಜನ್ಮಕ್ಕಾಗಿ ನೆಮ್ಮದಿಯನ್ನು ಪಡೆಯುತ್ತೇವೆ ಆ ಮಾರ್ಗವನ್ನು ಬಾಬಾರವರು ನಮಗೆ ತಿಳಿಸುತ್ತಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿರುವಿರಿ ಈಗ ನಾವು ಪತಿತರಾಗಿದ್ದೇವೆ ಹಾಗಾಗಿ ಚಿಂತಾಕ್ರಾಂತರು ದುಃಖಿಗಳು ಆಗಿದ್ದೇವೆ ಇಲ್ಲಿ ನೆಮ್ಮದಿ ಇರುತ್ತದೆಯೋ ಅದಕ್ಕೆ ಸುಖ ಶಾಂತಿ ಎನ್ನಲಾಗುತ್ತದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಭಾರತದಲ್ಲಿ ಖಂಡಿತವಾಗಿಯೂ ಸತ್ಯಯುಗವಿತ್ತು ಅಪಾರ ಸುಖವಿತ್ತು ದುಃಖ ಅಥವಾ ಚಿಂತೆಯ ಹೆಸರಿರಲಿಲ್ಲ ಎಂಬುದನ್ನು ನೀವು ತಿಳಿದುಕೊಂಡಿರುವಿರಿ ಈಗ ನೀವು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿರುವಿರಿ ನೀವು ಈಗ ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಿ ಅವರು ಅಸುರಿ ಸಂಪ್ರದಾಯದವರಾಗಿದ್ದಾರೆ ಪಾಪಾತ್ಮ ಎನ್ನುತ್ತಾರಲ್ಲವೇ ಆತ್ಮಗಳು ಅನೇಕರಿದ್ದಾರೆ ಪರಮಾತ್ಮನ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಸಹೋದರರಾಗಿದ್ದಾರೆ ಆದರೆ ಎಲ್ಲರೂ ಪರಮಾತ್ಮನಾಗಲು ಸಾಧ್ಯವಿಲ್ಲ ಇಷ್ಟು ಸಣ್ಣ ವಿಚಾರವೂ ಸಹ ಮನುಷ್ಯರ ಬುದ್ಧಿಯಲ್ಲಿ ಇಲ್ಲ ಇಡೀ ವಿಶ್ವವು ಅತಿ ದೊಡ್ಡ ದ್ವೀಪವಾಗಿದೆ ಎಂದು ಬಾಬಾರವರು ತಿಳಿಸಿದ್ದಾರೆ ಹೊರಗೆ ಸಣ್ಣ ಸಣ್ಣ ದ್ವೀಪಗಳಿವೆ ಈ ಅಪರಿಮಿತ ದ್ವೀಪದಲ್ಲಿ ರಾವಣನ ರಾಜ್ಯವಿದೆ ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಕೇವಲ ಅವರು ಕಥೆಗಳನ್ನು ತಿಳಿಸುತ್ತಿರುತ್ತಾರೆ ಕಥೆಗಳನ್ನು ಜ್ಞಾನ ಎಂದು ಹೇಳಲಾಗುವುದಿಲ್ಲ ಅದರಿಂದ ಮನುಷ್ಯರು ಸದ್ಗತಿಯನ್ನು ಹೊಂದುವುದಿಲ್ಲ ಜ್ಞಾನದಿಂದ ಸದ್ಗತಿ ದೊರಕುತ್ತದೆ ಜ್ಞಾನ ಕೊಡುವವರು ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ ಭಗವಂತ ಬಂದು ಭಕ್ತರ ರಕ್ಷಣೆ ಮಾಡುತ್ತಾರೆ ಮನುಷ್ಯ ಮನುಷ್ಯನ ರಕ್ಷಣೆ ಮಾಡಲು ಸಾಧ್ಯವಿಲ್ಲ ಶಿವಬಾಬಾ ಸರ್ವ ಮಕ್ಕಳಿಗೂ ಆಸ್ತಿಯನ್ನು ನೀಡುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಯಮದೂತರ ಶಿಕ್ಷೆಯಿಂದ ಬಿಡುಗಡೆಗೊಳಿಸುವ ವಕೀಲರಾಗಿದ್ದಾರೆ ಸತ್ಯಯುಗದಲ್ಲಿ ಯಾವುದೇ ಜೈಲು ಇರುವುದಿಲ್ಲ ತಂದೆ ಎಲ್ಲರನ್ನೂ ಜೈಲಿನಿಂದ ಮುಕ್ತಗೊಳಿಸುತ್ತಾರೆ ಮಕ್ಕಳ ಸರ್ವಶ್ರೇಷ್ಠ ಸಕಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ ರಾವಣನ ಮೂಲಕ ಅಶುದ್ಧ ಕಾಮನೆಗಳು ಪೂರ್ಣವಾಗುತ್ತವೆ ತಂದೆಯ ಮೂಲಕ ಶುದ್ಧ ಕಾಮನೆಗಳು ಪೂರ್ಣವಾಗುತ್ತವೆ ಶುದ್ಧ ಕಾಮನೆಗಳು ಪೂರ್ಣ ಆಗುವುದರಿಂದ ನೀವು ಸದಾ ಸುಖಿಗಳಾಗುತ್ತೀರಿ ಪತಿತ ವಿಕಾರಿ ಆಗುವುದು ಅಶುದ್ಧ ಕಾಮನೆ ಆಗಿದೆ ಪಾವನ ಆಗಿರುವಂತವರಿಗೆ ಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ ನೀವು ಸಹ ಪವಿತ್ರವಾಗಿರಬೇಕು ಪವಿತ್ರ ರಾಗಿ ಮತ್ತು ಪವಿತ್ರ ಜಗತ್ತಿನ ಮಾಲೀಕರಾಗಬೇಕು ಒಬ್ಬ ತಂದೆ ಪತಿತರಿಂದ ಪಾವನ ಮಾಡುತ್ತಾರೆ ಸಾಧು ಸಂತ ಮೊದಲಾದವರು ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಂಡಿದ್ದಾರೆ ದೇವತೆಗಳಿಗೆ ಈ ರೀತಿ ಹೇಳುವುದಿಲ್ಲ ಅಲ್ಲಿ ವಿಕಾರ ಇರುವುದೇ ಇಲ್ಲ ಅದಂತೂ ಇರುವುದೇ ಪಾವನ ಜಗತ್ತು ಲಕ್ಷ್ಮೀನಾರಾಯಣ ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು ಭಾರತ ಪವಿತ್ರವಾಗಿತ್ತು ಇದನ್ನು ಈಗ ನೀವು ತಿಳಿದಿದ್ದೀರಿ ಸತ್ಯಯುಗದಲ್ಲಿ ಪವಿತ್ರತೆ ಇತ್ತು ಅಂದ ಮೇಲೆ ಶಾಂತಿ ಸಮೃದ್ಧಿ ಇತ್ತು ಎಲ್ಲರೂ ಸುಖಿಗಳಾಗಿದ್ದರು ರಾವಣ ರಾಜ್ಯ ಶುರುವಾದಾಗಿನಿಂದ ಬೀಳುತ್ತಾ ಬಂದಿದ್ದಾರೆ ಈಗಂದು ಯಾವುದೇ ಕೆಲಸಕ್ಕೆ ಬಾರದಂತೆ ಆಗಿದ್ದಾರೆ ಕವಡಿ ಸಮಾನರಾಗಿದ್ದಾರೆ ಈಗ ಪುನಃ ತಂದೆಯ ಮೂಲಕ ವಜ್ರ ಸಮಾನವಾಗುತ್ತಿದ್ದಾರೆ ಭಾರತ ಸತ್ಯಯುಗವಾಗಿದ್ದಾಗ ವಜ್ರ ಸಮಾನವಿತ್ತು ಈಗಂತೂ ಕವಡೆ ಸಮಾನವೂ ಇಲ್ಲ ತಮ್ಮ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪಾಪ ಮಾಡುತ್ತಾ ಇರುತ್ತಾರೆ ಅಲ್ಲಂತೂ ಪಾಪದ ಹೆಸರು ಇರುವುದಿಲ್ಲ ನೀವು ದೇವತಾ ಧರ್ಮದವರು ಬಹಳ ಜನಪ್ರಿಯರಾಗಿದ್ದೀರಿ ದೇವತೆಗಳ ಅನೇಕ ಚಿತ್ರಗಳಿವೆ ಇತರ ಧರ್ಮಗಳಲ್ಲಿ ನೋಡಿದಾಗ ಒಂದೇ ಚಿತ್ರ ಇರುತ್ತದೆ ಕ್ರಿಶ್ಚಿಯನ್ನರ ಬಳಿ ಒಬ್ಬ ಕ್ರಿಸ್ತನ ಚಿತ್ರವಿರುತ್ತದೆ ಬೌದ್ಧ ಧರ್ಮದವರ ಬಳಿ ಒಬ್ಬ ಬುದ್ಧನ ಚಿತ್ರವಿರುತ್ತದೆ ಕ್ರಿಶ್ಚಿಯನ್ರು ಕ್ರೈಸ್ತನನ್ನು ನೆನಪು ಮಾಡುತ್ತಾರೆ ಅವರಿಗೆ ನನ್ಸ್ ಎನ್ನಲಾಗುತ್ತದೆ ತಾವು ನನ್ಸ್ ಅಂದರೆ ಒಬ್ಬ ಹೊರತು ಬೇರೆ ಯಾರೂ ಇಲ್ಲ ನನ್ ಬಟ್ ಕ್ರೈಸ್ಟ್ ಬ್ರಹ್ಮಚಾರಿಗಳಾಗಿರುತ್ತಾರೆ ನೀವು ಸಹ ನನ್ಸ್ ಆಗಿರುವಿರಿ ತಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನನ್ಸ್ ಆಗುತ್ತೀರಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ ನನ್ ಬಟ್ ಒನ್ ಕ್ರಿಶ್ಚಿಯನ್ರ ಬುದ್ಧಿಯಲ್ಲಂತೂ ಇಬ್ಬರು ತಂದೆಯರು ಬರುತ್ತಾರೆ ಕ್ರಿಸ್ತನಿಗಾಗಿ ಅವರು ದೇವರ ಪುತ್ರನಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಅವರಿಗೆ ಪರಮಾತ್ಮನ ಜ್ಞಾನವನ್ನು ನೀಡಿಲ್ಲ ನೀವು ಮಕ್ಕಳ ಬಳಿಕ ಇದೆ ಇಡೀ ಜಗತ್ತಿನಲ್ಲಿ ಅಂತಹ ಯಾರೊಬ್ಬರು ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಪರಮಾತ್ಮ ಎಲ್ಲಿ ವಾಸ ಮಾಡುತ್ತಾರೆ ಯಾವಾಗ ಬರುತ್ತಾರೆ ಅವರ ಪಾತ್ರ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ಭಗವಂತನನ್ನು ತಿಳಿದು ತಿಳಿಸಿಕೊಡುವಂಥವರು ಎಂದು ಹೇಳುತ್ತಾರೆ ಅವರು ನಮ್ಮ ಹೃದಯದ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ ತಂದೆಯು ಹೇಳುತ್ತಾರೆ ನನಗೆ ಗೊತ್ತಿಲ್ಲ ಪ್ರತಿಯೊಬ್ಬರ ಹೃದಯವನ್ನು ಕುಳಿತು ಓದಲು ನನಗೇನಾಗಿದೆ ನಾನು ಬಂದಿರುವುದೇ ಪತಿತರನ್ನು ಪಾವನೆ ಮಾಡಲು ಒಂದು ವೇಳೆ ಯಾರಾದರೂ ಪವಿತ್ರರಾಗಿಲ್ಲ ಎನ್ನುವುದಾದರೆ ಸುಳ್ಳು ಹೇಳುತ್ತಾರೆಂದರೆ ಬಹಳ ನಷ್ಟವಾಗುತ್ತದೆ ದೇವತೆಗಳ ಸಭೆಯಲ್ಲಿ ಅಸುರರು ಹೋಗಿ ಕುಳಿತುಕೊಳ್ಳುತ್ತಿದ್ದರು ಅಲ್ಲಿ ಅಮೃತವನ್ನು ಹಂಚಲಾಗುತ್ತಿತ್ತು ಯಾರಾದರೂ ವಿಕಾರದಲ್ಲಿ ಹೋಗಿ ಅನಂತರ ಬಚ್ಚಿಟ್ಟುಕೊಂಡು ಬಂದು ಕುಳಿತುಕೊಳ್ಳುತ್ತಾರೆ ಎಂದಾಗ ಅವರು ಅಸುರರಲ್ಲವೇ ತಾವೇ ತಮ್ಮ ಪದವಿಯನ್ನು ಭ್ರಷ್ಟಗೊಳಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರಿಗೂ ತಾವೇ ಪುರುಷಾರ್ಥ ಮಾಡಬೇಕು ಇಲ್ಲವಾದಲ್ಲಿ ತಮಗೆ ಸತ್ಯ ನಾಶ ಮಾಡಿಕೊಳ್ಳುತ್ತಾರೆ ಅನೇಕರು ಬಚ್ಚಿಟ್ಟುಕೊಂಡು ಕುಳಿತುಕೊಳ್ಳುತ್ತಾರೆ ಧರ್ಮರಾಜ ಪರಮಪಿತ ಪರಮಾತ್ಮನಿಗೆ ಬಲಭುಜವಾಗಿದ್ದಾರೆ ಅವರ ಸನ್ಮುಖದಲ್ಲಿ ಸುಳ್ಳು ಹೇಳುತ್ತಾರೆಂದರೆ ಸ್ವಯಂ ದಂಡನೆಗೆ ಭಾಗಿಯಾಗುತ್ತಾರೆ ಅನೇಕ ಸೇವಾ ಕೇಂದ್ರದಲ್ಲಿಯೂ ಇದೇ ರೀತಿಯಿದೆ ಬಾಬಾರವರು ದೆಹಲಿಗೆ ಒಮ್ಮೆ ಹೋಗಿದ್ದಾಗ ಒಬ್ಬ ಪ್ರತಿನಿತ್ಯ ವಿಕಾರದಲ್ಲಿ ಹೋಗುತ್ತಿದ್ದ ಸಭೆಯಲ್ಲಿ ಬಂದು ಕುಳಿತುಕೊಳ್ಳುತ್ತಿದ್ದ ನೀನು ಪವಿತ್ರವಾಗಿಲ್ಲ ಎಂದ ಮೇಲೆ ಏಕೆ ಬರುವೆ ಎಂದು ಪ್ರಶ್ನಿಸಲಾಗುತ್ತಿತ್ತು ಬರಲಿಲ್ಲವೆಂದರೆ ನಿರ್ವಿಕಾರಿ ಹೇಗೆ ಆಗುತ್ತೇನೆ ಎಂದು ಉತ್ತರಿಸುತ್ತಿದ್ದ ಪವಿತ್ರತೆಯೂ ಚೆನ್ನಾಗಿದೆ ಅನಿಸುತ್ತದೆ ಆದರೆ ಇರಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ಒಂದು ದಿನ ಸುಧಾರಣೆ ಹೊಂದಿಬಿಡುತ್ತೇನೆ ಬರಲಿಲ್ಲವೆಂದಾಗ ದೋಣಿಯನ್ನು ದಡಕ್ಕೆ ಕಟ್ಟಿದಂತಾಗಿ ಬಿಡುತ್ತದೆ ಬೇರೆ ಯಾವುದೇ ಮಾರ್ಗ ಇಲ್ಲ ಹಾಗಾಗಿ ನಾನು ಇಲ್ಲಿ ಬರಬೇಕು ನೀನು ವಾಯುಮಂಡಲವನ್ನು ಹಾಳು ಮಾಡುತ್ತೀಯೇ ಎಲ್ಲಿಯವರಿಗೂ ಹೀಗೆ ಬರುತ್ತಿರುವೆ ಎಂದು ತಂದೆ ತಿಳಿಸುತ್ತಿದ್ದರು ಯಾರು ಪಾವನರಾಗುತ್ತಾರೋ ಅವರಿಗೆ ಪತಿತರನ್ನು ನೋಡಿದಾಗ ತಿರಸ್ಕಾರ ಬರುತ್ತದೆ ಹೇಳುತ್ತಾರೆ ಬಾಬಾ ಇವರ ಕೈಯ ಊಟ ಇಷ್ಟ ಎನಿಸುವುದಿಲ್ಲ ತಂದೆಯಂತೂ ಯುಕ್ತಿಯನ್ನು ತಿಳಿಸಿದ್ದಾರೆ ಆಹಾರ ಪಾನೀಯದ ಘರ್ಷಣೆ ಆಗುತ್ತದೆ ಆಗ ಉದ್ಯೋಗವನ್ನು ಬಿಡಲಾಗುವುದಿಲ್ಲ ಯುಕ್ತಿಯಿಂದ ನಡೆಸಬೇಕಾಗುತ್ತದೆ ಯಾರಿಗಾದರೂ ತಿಳಿಸಿಕೊಟ್ಟಾಗ ನಾವು ಪವಿತ್ರರಾಗಿರಲು ಹೇಗೆ ಸಾಧ್ಯ ನಾವಂತು ಎಂದೂ ಕೇಳಿಲ್ಲ ಸನ್ಯಾಸಿಗಳು ಸಹ ಹೇಳುವುದಿಲ್ಲ ಈಗ ಮನೆಮಠವನ್ನು ಬಿಡುತ್ತಾರೆ ಆಗ ಮಾತ್ರ ಪವಿತ್ರರಾಗಲು ಸಾಧ್ಯವಾಗುತ್ತದೆ ಆದರೆ ಇಲ್ಲಿ ಪದಿತ ಪಾವನ ಪರಮಪಿತ ಪರಮಾತ್ಮ ಉದಿಸುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಒಪ್ಪಿಕೊಳ್ಳುವುದಿಲ್ಲ ಹಾಗಾಗಿ ವಿರೋಧ ವ್ಯಕ್ತಪಡಿಸುತ್ತಾರೆ ಬ್ರಹ್ಮ ತನುವಿನಲ್ಲಿ ಬರುತ್ತಾರೆ ಎಂಬುದನ್ನು ಯಾವುದಾದರೂ ಶಾಸ್ತ್ರದಲ್ಲಿ ತೋರಿಸಿನ್ನುತ್ತಾರೆ ಗೀತೆಯಲ್ಲಿ ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಬರುತ್ತೇನೆ ಅವರಿಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿರುವುದಿಲ್ಲ ಈ ರೀತಿಯಾಗಿ ಬರೆಯಲಾಗಿದೆ ಅಂದಮೇಲೆ ಪರಮಪಿತ ಪರಮಾತ್ಮನು ಮನುಷ್ಯ ತನುವಿನಲ್ಲಿ ಹೇಗೆ ಬರುತ್ತಾರೆ ನೀವು ಹೇಗೆ ಹೇಳಲು ಸಾಧ್ಯ ಪತಿತ ತನುವಿನಲ್ಲಿ ಬಂದು ಮಾರ್ಗವನ್ನು ತಿಳಿಸುತ್ತಾರಲ್ಲವೇ ಮೊದಲು ಬಂದಿದ್ದರು ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಿದ್ದರು ಅವರೇ ಪರಮಧಾಮದಲ್ಲಿ ಇರುತ್ತಾರೆ ಮತ್ತು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲು ಕೃಷ್ಣನ ಶರೀರವಂತೂ ಮೂಲವತನದಲ್ಲಿ ಇರುವುದಿಲ್ಲ ಪರಮಪಿತ ಪರಮಾತ್ಮನೊಬ್ಬನೇ ಸಾಧಾರಣತನುವನ್ನು ಪ್ರವೇಶ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಯೋಗದ ಅಗ್ನಿಯಿಂದ ನಿಮ್ಮ ಪಾಪಗಳು ತುಂಡಾಗುತ್ತವೆ ಆದ್ದರಿಂದ ನನ್ನನ್ನು ಪತಿತ ಪಾವನ ಎಂದು ಹೇಳುತ್ತಾರೆ ಪತಿತ ಪಾವನನಂತೂ ಮನುಷ್ಯಾತ್ಮರಿಗಾಗಿಯೇ ಇರುತ್ತಾರಲ್ಲವೇ ಆತ್ಮವೇ ಪತಿತವಾಗುತ್ತದೆ ನೀವು ಪವಿತ್ರ ಆತ್ಮ ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ ಈಗ ಯಾವುದೇ ಕಲೆಯಿಲ್ಲ ಸಂಪೂರ್ಣವೇ ಪತಿತರಾಗಿದ್ದೀರಿ ನಾನು ನಿಮಗೆ ಕಲ್ಪ ಕಲ್ಪ ಬಂದು ತಿಳಿಸುತ್ತೇನೆ ನೀವು ಯಾರು ಕಾಮಚಿತಿಯ ಮೇಲೆ ಕುಳಿತು ಪತಿತರಾಗಿದ್ದೀರಿ ಪುನಃ ಜ್ಞಾನದ ಚಿತೆಯ ಮೇಲೆ ನಿಮ್ಮನ್ನು ಕೂರಿಸಿ ಪಾವನೆ ಮಾಡುತ್ತೇನೆ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ ಯಾವುದೇ ನೆಮ್ಮದಿಯಿಲ್ಲ ಇಬ್ಬರು ಜ್ಞಾನಚೀತಿಯ ಮೇಲೆ ಕುಳಿತುಕೊಳ್ಳಿ ಎಂದು ತಂದೆ ಈಗ ಹೇಳುತ್ತಾರೆ ಪ್ರತಿ ಆತ್ಮನಿಗೆ ತನ್ನ ತನ್ನ ಕರ್ಮಗಳ ಅನುಸಾರ ಶರೀರ ಸಿಗುತ್ತದೆ ಮುಂದಿನ ಜನ್ಮದಲ್ಲಿ ಪರಸ್ಪರ ಅದೇ ಸಿಗುತ್ತಾರೆ ಎಂದಲ್ಲ ಇಷ್ಟೊಂದು ರೇಸ್ ಮಾಡಲು ಸಾಧ್ಯವಿಲ್ಲ ಇದಂತೂ ವಿದ್ಯೆಯ ವಿಚಾರವಾಯಿತಲ್ಲವೇ ಅಜ್ಞಾನ ಕಾಲದಲ್ಲಿ ಪರಸ್ಪರ ಬಹಳ ಪ್ರೀತಿಯಿಂದ ಇರಬಹುದು ಅಂದಾಗ ಅವರ ಮನೋಕಾಮನೆಗಳು ಪೂರ್ಣವಾಗುತ್ತದೆ ಅದಂತೂ ಪತಿ ತವಿಕಾರಿ ಮಾರ್ಗವಾಗಿದೆ ಪತಿ ಸತ್ತರೆ ಪತ್ನಿ ಚಿತೆಗೆ ಹಾರುತ್ತಿದ್ದಳು ಮುಂದಿನ ಜನ್ಮದಲ್ಲಿ ಹೋಗಿ ಅವರೊಂದಿಗೆ ಹೋಗಬಹುದು ಆದರೆ ಮುಂದಿನ ಜನ್ಮದಲ್ಲಿ ಅವರಿಗೇನಾದರೂ ಗೊತ್ತಿರುವುದಕ್ಕೆ ಸಾಧ್ಯವೇ ನೀವು ಸಹ ಬಾಬಾರವರ ಜೊತೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರಿ ಈ ಕೊಳಕು ಶರೀರವನ್ನು ಬಿಟ್ಟು ಹೋಗಬೇಕು ಇದು ನಿಮಗೆ ಈಗ ಗೊತ್ತಿದೆ ನಾವು ಇಂದಿನ ಜನ್ಮದಲ್ಲಿ ಹೀಗೆ ಸಂಗಾತಿಯಾಗಿದ್ದೆವು ಎಂದು ಅವರಿಗೆ ಗೊತ್ತಿರುವುದಿಲ್ಲ ಅಲ್ಲಿ ನಿಮಗೂ ಸಹ ಈ ವಿಚಾರಗಳು ನೆನಪಿನಲ್ಲಿರುವುದಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶವಿದೆ ಮಮ್ಮ ಬಾಬಾ ಲಕ್ಷ್ಮೀನಾರಾಯಣರಾಗುತ್ತೇವೆ ವಿಷ್ಣು ದೇವತೆ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ದೇವತೆ ಎಂದು ಹೇಳಲು ಸಾಧ್ಯವಿಲ್ಲ ಬ್ರಹ್ಮನಿ ದೇವತೆ ಆಗುತ್ತಾರೆ ಹೇಗೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಆಗುತ್ತಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನೆಮ್ಮದಿ ಕೇವಲ ಸ್ವರ್ಗದಲ್ಲಿ ಇರುತ್ತದೆ ಎಂದು ನೀವು ಈಗ ತಿಳಿದಿದ್ದೀರಿ ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರು ಎಂದು ಹೇಳುತ್ತಾರೆ ಅಂದರೆ ನೆಮ್ಮದಿಯಲ್ಲಿ ಹೋದರು ಪತಿತರಿ ಹೀನರಾಗುತ್ತಾರೆ ತಂದೆ ಪುನಃ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಉಳಿದಂತೆ ವಿಸ್ತಾರದಲ್ಲಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಅಂದ ಮೇಲೆ ನಿಮ್ಮನ್ನು ಸಹ ತನ್ನ ರೀತಿ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ತಂದೆಯ ನೆನಪಿನಿಂದ ನೀವು ಸತೋಪ್ರಧಾನರಾಗುತ್ತೀರಿ ಇದು ಆತ್ಮಗಳ ಪಂದ್ಯವಾಗಿದೆ ಯಾರು ಹೆಚ್ಚು ನೆನಪು ಮಾಡುತ್ತಾರೆ ಅವರು ಬೇಗನೆ ಆಗುತ್ತಾರೆ ಇದು ಯೋಗ ಮತ್ತು ವಿದ್ಯೆಯ ರೇಸ್ ಆಗಿದೆ ಶಾಲೆಯಲ್ಲಿಯೂ ಪಂದ್ಯ ಇರುತ್ತದಲ್ಲವೇ ಬಹಳ ವಿದ್ಯಾರ್ಥಿಗಳಿರುತ್ತಾರೆ ಅವರಲ್ಲಿ ಯಾರು ನಂಬರ್ ಒನ್ ಆಗುತ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಒಂದೇ ವಿದ್ಯೆ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳಿಗಾಗಿ ಇದೆ ಅಂದ ಮೇಲೆ ಇಷ್ಟೊಂದು ಶಾಲೆಗಳಿರಬೇಕಲ್ಲವೇ ಈಗ ನೀವು ಈ ವಿದ್ಯೆಯನ್ನು ಓದಬೇಕು ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಕುರುಡರಿಗೆ ಊರುಗೋಲಾಗಿ ಮನೆ ಮನೆಗೆ ಸಂದೇಶ ತಲುಪಿಸಿ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಈಗ ಅಶುದ್ಧ ಕಾಮನೆಗಳನ್ನು ತ್ಯಾಗ ಮಾಡಿ ಶುದ್ಧ ಕಾಮನೆಗಳನ್ನಿಟ್ಟುಕೊಳ್ಳಬೇಕು ಪವಿತ್ರವಾಗಿದ್ದು ಪವಿತ್ರ ಜಗತ್ತಿನ ಮಾಲೀಕರಾಗುವುದೇ ಅತ್ಯಂತ ಶುದ್ಧ ಕಾಮನೆಯಾಗಿದೆ ಯಾವುದೇ ತಪ್ಪನ್ನು ಬಚ್ಚಿಟ್ಟುಕೊಂಡು ತನಗೆ ತಾನು ಮೋಸ ಮಾಡಿಕೊಳ್ಳಬಾರದು ಧರ್ಮರಾಜ ತಂದೆಯಿಂದ ಸದಾ ಸತ್ಯವಾಗಿರಬೇಕು ಎರಡು ಚಿತೆಯ ಮೇಲೆ ಕುಳಿತು ಈ ವಿದ್ಯೆಯಲ್ಲಿ ರೇಸ್ ಮಾಡಿ ಭವಿಷ್ಯ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಯೋಗ ಅಗ್ನಿಯಿಂದ ವಿಕರ್ಮಗಳ ಖಾತೆಯನ್ನು ಭಸ್ಮ ಮಾಡಿಕೊಳ್ಳಬೇಕು ವರದಾನ ಸತ್ಯತೆಯ ಮಹಾನದಿಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂತಹ ಅಧಿಕಾರಿ ಸ್ವರೂಪರಾಗಿ ಸತ್ಯತೆಯ ಮಹಾನದಿಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂತಹ ಅಧಿಕಾರಿ ಸ್ವರೂಪರಾಗಿ ಸತ್ಯತೆಯ ಅಧಿಕಾರಿ ಸ್ವರೂಪ ಮಕ್ಕಳ ಗಾಯನವೇ ಆಗಿದೆ ಸತ್ಯತೆ ನರ್ತನ ಮಾಡುತ್ತದೆ ಸತ್ಯದ ದೋಣಿ ಅಲುಗಾಡುತ್ತದೆ ಆದರೆ ಮುಳುಗಲು ಸಾಧ್ಯವಿಲ್ಲ ಯಾರಾದರೂ ತಮ್ಮನ್ನು ಇಷ್ಟೇ ಅಲುಗಾಡಿಸುವ ಪ್ರಯತ್ನ ಮಾಡಲಿ ಆದರೆ ತಾವು ಸತ್ಯತೆಯ ಮಹಾನತೆಯಿಂದ ಮತ್ತಷ್ಟು ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ ಅವರು ನಿಮ್ಮನ್ನು ಅಲುಗಾಡಿಸುವುದಿಲ್ಲ ಆದರೆ ಉಯ್ಯಾಲೆಯಲ್ಲಿ ತೂಗಿಸುತ್ತಾರೆ ಇದು ಅಲುಗಾಡಿಸುವುದಲ್ಲ ಆದರೆ ತೂಗುವುದಾಗಿದೆ ಆದ್ದರಿಂದ ತಾವು ಅವರಿಗೆ ತಾವು ತೂಗಿಸಿ ಮತ್ತು ನಾವು ತಂದೆಯ ಜೊತೆ ತೂಗುತ್ತೇವೆ ಎಂದು ಧನ್ಯವಾದಗಳನ್ನು ಕೊಡಿ ಸ್ಲೋಗನ್ ಸರ್ವ ಶಕ್ತಿಗಳ ಲೈಟ್ ಸದಾ ಜೊತೆಯಲ್ಲಿದ್ದರೆ ಆಗ ಮಾಯೆ ಸಮೀಪ ಬರಲು ಸಾಧ್ಯವಿಲ್ಲ ಶಕ್ತಿಗಳ ಲೈಟ್ ಸದಾ ಜೊತೆಯಲ್ಲಿದ್ದರೆ ಆಗ ಮಾಯೆ ಸಮೀಪ ಬರಲು ಸಾಧ್ಯವಿಲ್ಲ ಓಂ ಶಾಂತಿ